ಚಂದ್ರಶೇಖರ್ ಆಜಾದ್ ದ್ರಾವಿಡ ಇತ್ತೀಚೆಗೆ ಬಾರಿ ಮುನ್ನೆಲೆಗೆ ಬರುತ್ತಿರುವ ಹೆಸರು. ಹೆಸರಿಗೆ ತಕ್ಕಂತೆ ಇರುವ ವ್ಯಕ್ತಿತ್ವ ಇವರದು. ಇವರ ಹೆಸರಿನ ಮುಂದೆ ರಾವಣ ಎಂಬ ಹೆಸರನ್ನು ಸೇರಿಸಿಕೊಂಡಿದ್ದು ಭಾರತೀಯ ಮೂಲ ನಿವಾಸಿಗಳಿಗೆ ಸ್ಫೂರ್ತಿ ತುಂಬುತ್ತಿದ್ದಾರೆ. ಹುಟ್ಟಿದ್ದು December 3, 1986. ಅವರ ವಯಸ್ಸು ಈಗ 35. ಈಗಲೇ ಅಪಾರ ಪ್ರೀಮನ ಯುವ ಪಡೆಯನ್ನೇ ಗಳಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಸಹಾರಾಪುರದಲ್ಲಿ ಜನಿಸಿದ ಇವರು ಇಂದು ಯುವ ಭೀಮ ಸೈನಿಕರ ರೋಲ್ ಮಾಡೆಲ್. ಅಜಾದ್ ಮೂಲತಃ ವಕೀಲರು, ಅದಕ್ಕೂ ಮಿಗಿಲಾಗಿ ದಲಿತ ಬಹುಜನ ಹಕ್ಕುಗಳ ಕಾರ್ಯಕರ್ತ, ಭೀಮ್ ಆರ್ಮಿಯ ಸಹಸ್ಥಾಪಕ ಮತ್ತು ರಾಷ್ಟ್ರೀಯ ಅಧ್ಯಕ್ಷರೂ ಹೌದು. February 2021ರಲ್ಲಿ ಟೈಮ್ಸ್ ನಿಯತಕಾಲಿಕವು ಭವಿಷ್ಯವನ್ನು ರೂಪಿಸುತ್ತಿರುವ 100 ಉದಯೋನ್ಮುಖ ನಾಯಕರ ವಾರ್ಷಿಕ ಪಟ್ಟಿಯಲ್ಲಿ ಇವರ ಹೆಸರನ್ನು ಸಹ ನಮೂದು ಮಾಡಿತ್ತು. ಇವರ ತಂದೆ ಗೋವರ್ಧನ್ ದಾಸ್ ನಿವೃತ್ತ ಪ್ರಾಂಶುಪಾಲರಾಗಿದ್ದವರು. ಆಜಾದ್ ಇಂದು ಅಸಂಖ್ಯಾತ ಯುವಪಡೆಯನ್ನು ಹೊಂದಿದ್ದು ಎಲ್ಲಿ ಏನೇ ಆದರೂ ಅದಕ್ಕೆ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡುತ್ತಾರೆ. ಹಾಗೆಯೇ ಕೆಲವು ಹೋರಾಟಗಳಲ್ಲಿ ಜೈಲುವಾಸವನ್ನು ಅನುಭವಿಸಿದ್ದಾರೆ. ಅಥ್ರಾಸ್ ಅತ್ಯಾಚಾರ ಪ್ರಕರಣ ಸಂಬಂಧ ಆಜಾದ್ ಮತ್ತು ಅವರ ಬೆಂಬಲಿಗರು ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸಿದ್ದರು. ಪರಿಣಾಮ ಘಟನೆ ಬಗ್ಗೆ ದೇಶವೇ ಎಚ್ಚರವಾಗುವಂತೆ ಮಾಡಿದ್ದಕ್ಕೆ ತಮ್ಮ 100 ಬೆಂಬಲಿಗರೊಂದಿಗೆ ದೆಹಲಿ ಗಾಜಿಪುರ ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತರೊಂದಿಗೆ ಸರಿಕೊಂಡು ರೈತರ ಜೊತೆ ಹೋರಾಟ ಕೂಡ ಮಾಡಿದ್ದರು. ಹೊಸ ಕೃಷಿ ಕಾನೂನುಗಳನ್ನು ತಕ್ಷಣವೇ ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ಇವು ಕೆಲವು ಮಾತ್ರ, ಆದರೆ ಅದೆಷ್ಟು ಹೋರಾಟಗಳನ್ನು ನಿತ್ಯವೂ ಮಾಡಿಕೊಂಡು ಬರುತ್ತಿರುವ ಇವರು ದಲಿತರ ಕಾನೂನಾತ್ಮಕ ಸಮಸ್ಯೆ ಪೊಲೀಸ್ ಬೆದರಿಕೆ ವಿರುದ್ಧ ನಿಲ್ಲುವ ಮೊದಲಿಗರಾಗಿದ್ದಾರೆ. ಅಜಾದ್, ಸತೀಶ್ ಕುಮಾರ್ ಮತ್ತು ವಿನಯ್ ರತನ್ ಸಿಂಗ್ ಸೇರಿಕೊಂಡು 2014ರಲ್ಲಿ ಭೀಮ್ ಆರ್ಮಿಯನ್ನು ಸ್ಥಾಪಿಸಿದ್ದರು. ಇದು ಭಾರತದಲ್ಲಿ ಶಿಕ್ಷಣದ ಮೂಲಕ ದಲಿತರ ವಿಮೋಚನೆಗಾಗಿ ಕೆಲಸ ಮಾಡುತ್ತಿದೆ. ಹಾಗೆಯೇ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ದಲಿತರಿಗೆ ಉಚಿತ ಶಾಲೆಗಳನ್ನು ನಡೆಸುತ್ತಿದೆ. ಇನ್ನು ಅಜಾದ್ ಅವರು 2019ರಲ್ಲಿ ವಾರಣಾಸಿಯಿಂದ ಮೋದಿ ವಿರುದ್ಧ ಸ್ಪರ್ಧಿಸಲು ಯೋಜಿಸಿದ್ದರು. ಆದರೆ ಕ್ಷೇತ್ರದಲ್ಲಿ ದಲಿತ ಮತಗಳ ವಿಭಜನೆಯನ್ನು ತಡೆಯುವ ಉದ್ದೇಶದಿಂದ ಆ ಕೆಲಸದಿಂದ ಹಿಂದೆ ಸರಿದಿದ್ದರು. ಅಜಾದ್ ಸಮಾಜ ಪಕ್ಷ. ಆಜಾದ್ ಸಮಾಜ ಪಕ್ಷ 15 ಮಾರ್ಚ್ 2020ರಂದು ಔಪಚಾರಿಕವಾಗಿ ಪ್ರಾರಂಭಿಸಲಾದ ಭಾರತೀಯ ರಾಜಕೀಯ ಪಕ್ಷ. ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರಾದ ಕಾಂಚೀರಾಮ್ ಅವರ 86ನೇ ಜನ್ಮದಿನದಂದು ಹೊಸ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದರು. ಆಜಾದ್ ಅವರು ಉತ್ತರ ಪ್ರದೇಶ ಮೂಲದ ಭೀಮ್ ಆರ್ಮಿಯ ನಾಯಕರಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿದರಾದರೂ ರಾಜಕೀಯದಲ್ಲಿ ಸಕ್ರಿಯರಾದರು. ಆಜಾದ್ ಸಮಾಜ ಪಕ್ಷವನ್ನು ಸ್ಥಾಪಿಸಿ 2020ರ ಬಿಹಾರ ಅಸೆಂಬ್ಲಿ ಚುನಾವಣೆಯಲ್ಲಿ ಪಪ್ಪು ಯಾದವ್ ನೇತೃತ್ವದ ಜನ್ ಅಧಿಕಾರ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರು. ದೆಹಲಿಯ ಜಾಮಾ ಮಸೀದಿಯಲ್ಲಿ CAA ವಿರೋಧಿ ಪ್ರತಿಭಟನೆಯ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ರಾವಣ ಅವರನ್ನು ಬಂಧಿಸಲಾಗಿತ್ತು. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸೋಣ ಎಂದು SP ಬಳಿ ಹೋಗಿದ್ದರು. ಆದರೆ ಆ ಪಕ್ಷ ಇವರ ಆಫರ್ ನಿರಾಕರಿಸಿತ್ತು. ಹಾಗೂ ಆ ಪಕ್ಷದ